ವಕ್ರವಾಗಿರುವ ಸ್ಟ್ರಾಗಳನ್ನು ತೆಗೆದುಕೊಂಡು ಒಂದು ಚಲನಶೀಲ ಸ್ಟ್ರಾಗಳ ಹರಿದಾಡೋದನ್ನು ನೀವು ಇಲ್ಲಿ ನೋಡಬಹುದು. ಇದಕ್ಕಾಗಿ ಎರಡು ನೀಲಿ ಬಣ್ಣದ ಹಾಗೂ ಎರಡು ಕೆಂಪು ಬಣ್ಣದ ಸ್ಟ್ರಾಗಳು ಹಾಗೂ ಎರಡು ಟೂತ್ಪಿಕ್ಗಳು ಬೇಕಾಗುವು. ಮೊದಲಿಗೆ ಈ ನಾಲ್ಕು ಸ್ಟ್ರಾದ ಎರಡೂ ಬದಿಗಳಲ್ಲಿ ಛಿದ್ರಗಳನ್ನು ಮಾಡಿ. ಸ್ಟ್ರಾದಲ್ಲಿಗಳನ್ನು ಚಿತ್ರದಲ್ಲಿ ತೋರಿಸಿದಂತೆ ಒಂದು ಕೆಂಪು ಆಮೇಲೆ ನೀಲಿ ಮತ್ತೆ ಕೆಂಪು ಹಾಗೂ ಆಮೇಲೆ ನೀಲಿ ಬರಲಿ. ನೀಲಿ ವಕ್ರವಾಗಿರುವ ಭಾಗ ಕೆಂಪು ಸ್ಟ್ರಾದ ವಕ್ರವಾಗಿರುವ ಭಾಗದ ವಿರುದ್ಧ ದಿಸೆಯಲ್ಲಿ ಇರಲಿ. ಒಂದು ಬದಿಯ ನಾಲ್ಕು ಛಿದ್ರಗಳಲ್ಲಿ ಟೂತ್ಪಿಕ್ಕನ್ನು ಪೋಣಿಸಿ. ಅದೇ ರೀತಿ ಇನ್ನೊಂದು ಬದಿಯಲ್ಲಿ ಕೂಡ ಇನ್ನೊಂದು ಟೂತ್ಪಿಕ್ಕನ್ನು ಪೋಣಿಸಿ. ನೀವು ಬಣ್ಣದ ಸ್ಟ್ರಾಗಳನ್ನು ಅಗಲ ಮಾಡಿ. ಇದೇ ರೀತಿ ಇನ್ನೊಂದು ಬದಿಯಲ್ಲಿಯೇ ಕೆಂಪು ಸ್ಟ್ರಾಗಳನ್ನು ಅಗಲ ಮಾಡಿ. ಈಗ ಇಲ್ಲಿ ನೀಲಿ ಬಣ್ಣದ ಸ್ಟ್ರಾಗಳನ್ನು ಅಗಲ ಮಾಡಿದೆ ಹಾಗೂ ಇನ್ನೊಂದು ಭಾಗದಲ್ಲಿ ಕೆಂಪು ಬಣ್ಣದ ಸ್ಟ್ರಾಗಳನ್ನು ಅಗಲವಾಗಿ ಮಾಡಿದೆ. ಇಲ್ಲಿ ನಿಮಗೆ ಎರಡು ಚೌಕೋನಗಳು ದೊರೆಯುವು. ಟೂತ್ಪಿಕ್ಕನ್ನು ಎರಡು ಕೈಯಲ್ಲಿ ಹಿಡಿದು ಹಿಂದೆ ಮುಂದೆ ಮಾಡಿದರೆ ಸ್ಟ್ರಾಗಳು ಚಲನವಲನ ಮಾಡಿದಂತೆ ಕಾಣಿಸುತ್ತವೆ ಹಾಗೂ ಚಲನ ಮಾಡಲು ಹವಣಿಸುತ್ತವೆ ಎಂಬುದನ್ನು ಕಾಣುವುದು. ಇದು ನಿಜವಾಗಿ ನೋಡಿದರೆ ಒಂದು ಬಹುಮೋಜಿನ ಆಟ. ಎಷ್ಟು ಬೇಕೋ ಅಷ್ಟು ವೇಳೆಯವರೆಗೆ ನೀವು ಆಡುತ್ತಾ ಕೂಡಬಹುದು. ಮಕ್ಕಳಿಗೆ ಇದು ಬಹು ಮೋಜು ಹಾಗೂ ಆಡಲು ಕೂಡ ಬಹು ಸುಲಭ.